ಹೆಲೋ ಎವ್ರಿವಾನ್, ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ನೆ ಸ್ಟಾರ್ ಜೆಲ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದನ್ನು ನಾನು ಆಲ್ರೆಡಿ ಯೂಸ್ ಕೂಡ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನನ್ನ ಅನುಭವ ಅಥವಾ ಅನಿಸಿಕೆಯನ್ನು ಹಂಚ್ಕೊಳ್ಳೋಕ್ಕೆ ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ. ಎಕ್ನೆ ಸ್ಟಾರ್ ಬಂದುಬಿಟ್ಟು ಜೆಲ್ ಫಾರ್ಮಲ್ಲಿ ಇರುತ್ತೆ. ಸೊ ಈ ರೀತಿ ಇರುತ್ತೆ ಅದು ನೋಡೋಕ್ಕೆ. ಇದನ್ನು ನೀವು ಯಾವುದೇ ಮೆಡಿಕಲ್ ಶಾಪ್ ಅಥವಾ ಜನರಲ್ ಸ್ಟೋರ್ಸ್ ಮತ್ತು ಫ್ಯಾನ್ಸಿ ಸ್ಟೋರ್ಸ್ಗಳಲ್ಲೆಲ್ಲ ಇದು ನಿಮಗೆ ಸುಲಭವಾಗಿ ಸಿಗುತ್ತೆ. ಸೊ ಟ್ಯೂಬ್ ಹೀಗಿರುತ್ತೆ. ಟ್ಯೂಬ್ ಓಪನ್ ಮಾಡಿದರೆ ನಿಮಗೆ ಈ ರೀತಿ ಇರುತ್ತೆ. ಇದು ಜೆಲ್ ಫಾರ್ಮಲ್ಲಿರುತ್ತೆ, ನಾನು ಹೇಳಿದಾಗೆ ಟ್ರಾನ್ಸ್ಪರೆಂಟು ಕಾಣಿಸ್ತಿದೆ ಅನ್ಕೊತೀನಿ. ಸೊ ಈ ರೀತಿ ಇರುತ್ತೆ ಇದು. ಸೊ ಇನ್ನು ಅಪ್ಲಿಕೇಶನ್ ವಿಷಯಕ್ಕೆ ಬಂದರೆ ಇದನ್ನು ಹಚ್ಚೋದು ತುಂಬಾ ಸುಲಭ. ಯಾವಾಗಲೂ ಇದನ್ನು ಕ್ಲೀನ್ ಫೇಸ್ಗೆ ಹಚ್ಚಿ, ನೈಟ್ ಹಚ್ಚಿದರೆ ತುಂಬಾ ಒಳ್ಳೆಯದು. ಸೊ ಹಚ್ಚೋಕ್ಕಿಂತ ಮುಂಚೆ ಏನಿಲ್ಲ, ಕ್ಲೀನಾಗಿ ಫೇಸ್ ವಾಶ್ ಮಾಡಿ. ಯಾವುದೇ ರೀತಿ ಕ್ರೀಮ್, ಲೋಷನ್, ಜೆಲ್ ಏನೂ ಹಚ್ಚಬೇಡಿ. ಡೈರೆಕ್ಟಾಗಿ ಒಂದು ಅಗ್ದಿ ಸ್ಮಾಲ್ ಕ್ವಾಂಟಿಟಿ ತೊಗೊಂಡ್ಬಿಟ್ಟು ಪಿಂಪಲ್ ಆಗಿರೋ ಜಾಗಕ್ಕೆ ಇದನ್ನು ಹಚ್ಚಿಬಿಟ್ಟು ಡ್ರೈ ಆಗುತ್ತೆ ಬೇಗನೆ. ಸೊ ಡ್ರೈ ಆದ ತಕ್ಷಣ ನೀವು ನಿದ್ದೆ ಮಾಡ್ಬೋದು. ಸೊ ಬೆಳಗ್ಗೆ ಎದ್ದು ನೋಡೋಷ್ಟೊತ್ತಿಗೆ ಅದು ಸಂಪೂರ್ಣವಾಗಿ ಹೋಗಿರುತ್ತೆ ಅಂತ ಹೇಳಲ್ಲ, ಅಟ್ಲೀಸ್ಟ್ ಅದರದ್ದು ಸೈಜ್ ಏನಿರುತ್ತೆ ಅದು ಕಡಿಮೆ ಆಗಿರುತ್ತೆ. ಆಮೇಲೆ ಕೀವ್ ಅಂತೀವಲ್ಲ, ಪಸ್ ಬಂದಿದ್ದರೆ ಅದು ಅಟ್ಲೀಸ್ಟ್ ಹೋಗಿರುತ್ತೆ. ಸೊ ಇದೇ ರೀತಿ ನೀವು ಡೈಲಿ ಲೈಕ್ ನೈಟ್ ಒನ್ ಟೈಮ್ ಹಚ್ಚಿಬಿಟ್ಟು ಮಾರ್ನಿಂಗ್ ಇನ್ ಕೇಸ್ ನಿಮ್ಗೆ ಟೈಮ್ ಇದ್ದರೆ ನೀವು 1 ಅವರ್ ಹಾಗೆ ಹಚ್ಕೊಂಬಿಟ್ಟು, ಅಂದರೆ ಅದೇ ಕ್ಲೀನ್ ಫೇಸ್ಗೆ 1 ಅವರ್ ಅಪ್ಲೈ ಮಾಡಿ ಮತ್ತೆ ಫೇಸ್ ವಾಶ್ ಮಾಡ್ಬೋದು. ಸೊ ಇದರಿಂದಾಗಿ ಬೇಗನೆ ಕ್ಯೂರ್ ಆಗುತ್ತೆ ಪಿಂಪಲ್. ಹಾಗೆ ನೀವು ಈ ರೀತಿ ಅಥವಾ ಡೇ ಟೈಮ್ ಆಗಂಗಿಲ್ಲ ಅಂದ್ರೂ ಕೂಡ ನೀವು ನೈಟ್ ಟೈಮೇ ಅಪ್ಲೈ ಮಾಡ್ಬೋದು ನಿಮ್ಗೆ ಟೈಮ್ ಸಿಕ್ಕಾಗ. ಸೊ 2-3 ಡೇಸ್ ನೀವು ಅಪ್ಲೈ ಮಾಡಿದರೆ ಅದು ಸಂಪೂರ್ಣವಾಗಿ ಪಿಂಪಲ್ ಹೋಗುತ್ತೆ, ಒಂದೇ ದಿನಕ್ಕೆ ಹೋಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ವಿಷಯಕ್ಕೆ ಬಂದರೆ, ಅಡ್ವಾಂಟೇಜಸ್ ವಿಷಯಕ್ಕೆ ಬಂದರೆ ಪ್ರೈಸ್ ರೀಸನೇಬಲ್ ಆಗೇ ಇದೆ. 100 ರುಪೀಸ್ ಅಂದರೆ ಓಕೆ, ಕೊಡ್ಬೋದು. ಆಮೇಲೆ 22 ಗ್ರಾಮ್ಸ್ ಅಂದರೆ ನೀವು ಕಡಿಮೆ ಅನ್ಕೋಬೋದು. ಬಟ್ ಇದು ಪಿಂಪಲ್ಸ್ಗೆ ವೆರಿ ಸ್ಮಾಲ್ ಕ್ವಾಂಟಿಟಿ ಬೇಕಾಗುತ್ತೆ. ಸೊ ಹಂಗಾಗಿ ತುಂಬ ದಿನವೇ ಬರುತ್ತೆ, ಬೇಗ ಏನು ಖಾಲಿ ಆಗೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು, ವರ್ಕ್ ಆಗುತ್ತೆ ಅಫ್ಕೋರ್ಸ್. ಆದರೆ ನಾನೀಗ ಆಲ್ರೆಡಿ ಹೇಳ್ದಂಗೆ ಹೊಸ ಪಿಂಪಲ್ಸ್ ಇದ್ದರೆ ಇದು ಬೇಗನೆ ವರ್ಕ್ ಆಗುತ್ತೆ, ಹಳೆ ಪಿಂಪಲ್ ಇದ್ದರೆ ಇನ್ನೊಂಚೂರು ಜಾಸ್ತಿ ಟೈಮ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂದರೆ ಇದು ಬೇಗ ಡ್ರೈ ಆಗುತ್ತೆ. ಸೊ ಹಚ್ಚಿ ಸ್ವಲ್ಪ ಹೊತ್ತಿಗೆ ಡ್ರೈ ಆಗುತ್ತೆ. ಸೊ ಡ್ರೈ ಆಗೋಕ್ಕೋಸ್ಕರ ನೀವು ತುಂಬ ಹೊತ್ತು ವೇಟ್ ಮಾಡಬೇಕಾಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಕ್ಲೀನಿಂಗ್ ವೆರಿ ಈಸಿ. ನೀವು ಹಚ್ಕೊಂಡಿರ್ತೀರ, ಎಲ್ಲಾದರೂ ಸಡನ್ನಾಗಿ ಹೋಗಬೇಕು ಅಂತ ಏನಾದರೂ ಪ್ಲ್ಯಾನ್ ಆದರೆ ಪ್ಲೇನ್ ವಾಟರಲ್ಲಿ, ನಾರ್ಮಲ್ ವಾಟರಲ್ಲಿ ನೀವು ವಾಶ್ ಮಾಡಿದರೆ ಬೇಗನೆ ಹೋಗುತ್ತೆ. ಸೊ ಡಿಸ್ಅಡ್ವಾಂಟೇಜ್ ಅಂದರೆ ಓಲ್ಡ್ ಪಿಂಪಲ್ನ ಕ್ಯೂರ್ ಮಾಡೋಕ್ಕೆ ಇದು ತುಂಬಾ ಸಮಯ ತಗೊಳ್ತದೆ. ಹಾಗೆ ಕಲೆಗಳು ಏನು ಮಾರ್ಕ್ ಅಂತೀವಿ, ಪಿಂಪಲ್ ಮಾರ್ಕ್ಸ್ ಏನಂತೀವಿ, ಅದನ್ನು ತೆಗಿಯೋಕ್ಕೆ ಇದು ತುಂಬಾ ದಿನ ತಗೊಳುತ್ತೆ. ಸೊ ಇದು ಒಂದು ಡಿಸ್ಅಡ್ವಾಂಟೇಜ್ ಬಂದುಬಿಟ್ಟು. ಸೊ ಇದನ್ನು ನಾನು ಯೂಸ್ ಮಾಡಿ ನೋಡಿದ್ದೀನಿ, ವರ್ಕ್ ಆಗುತ್ತೆ ಪಿಂಪಲ್ಸ್ಗೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ಈ ಪ್ರೈಸ್ಗೆ ಇದು ಓಕೆ ಅನಿಸುತ್ತೆ ನನ್ನ ಪ್ರಕಾರ. ಹಾಗೆ ನೀವು ಇದನ್ನು ಟ್ರೈ ಮಾಡಬಹುದು ಅಂತ ಅನಿಸುತ್ತೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ. ಆಲ್ರೆಡಿ ನೀವು ಟ್ರೈ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆನ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾವ ರೀತಿಯ ವಿಡಿಯೋಗಳನ್ನು ನನ್ನ ಚಾನಲ್ನಲ್ಲಿ ನೋಡೋಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮ್ಮೆಲ್ಲರನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.